ತಾಲೂಕಿನ ಕಡಬ ಹುಬ್ಳಿಯ ಜಿಗನಹಳ್ಳಿ, ಚಾಕೇನಹಳ್ಳಿ, ಕೆಜಿ ಟೆಂಪಲ್, ಲಿಂಗಮ್ಮನಹಳ್ಳಿ, ಚಿಕ್ಕಕುನ್ನಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ತುಮಕೂರು ಲೋಕಸಭಾ ಕಾಂಗ್ರೆಸ್ ಚುನಾವಣಾ ಅಭ್ಯರ್ಥಿ ಎಸ್ಪಿ ಮುದ್ದಹನುಮೇಗೌಡ ಪರ ರೋಡ್ ಶೋ ನಡೆಸಿ ಕಾಂಗ್ರೆಸ್ಗೆ ಮತ ನೀಡುವಂತೆ ಚುನಾವಣಾ ಪ್ರಚಾರ ನಡೆಸಿದರು. ಚುನಾವಣಾ ಪ್ರಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ದ ವಾಗ್ದಾಳಿ ನಡೆಸಿದರು. ಬಿಜೆಪಿ ಸುಳ್ಳು ಹೇಳಿಕೊಂಡು ರಾಜಕೀಯ ಮಾಡುತ್ತಿದೆ, ಯಾವುದೇ ಅಭಿವೃದ್ದಿ ಕೆಲಸಗಳನ್ನು ಮಾಡಿಲ್ಲ, ಕೇಂದ್ರದಿಂದ ರಾಜ್ಯಕ್ಕೆ ಜಿಎಸ್ಟಿ ತೆರಿಗೆ ಹಣ ಸೇರಿದಂತೆ ರಾಜ್ಯಕ್ಕೆ ಬರಬೇಕಾದ ಯಾವುದೇ ಅನುದಾನ ಬಂದಿಲ್ಲ, ಬಿಜೆಪಿ ಸರ್ಕಾರ ರಾಜ್ಯಕ್ಕೆ ಚೊಂಬನ್ನು ನೀಡಿದೆ, ತಮ್ಮ ರಾಜ್ಯದಿಂದ ಆಯ್ಕೆಯಾದ 27 ಜನ ಸಂಸದರು ರಾಜ್ಯದ ಪರವಾಗಿ ಧ್ವನಿ ಎತ್ತಿಲ್ಲ, ರಾಜ್ಯದ ಪರವಾಗಿ ಧ್ವನಿ ಎತ್ತದ ಸಂಸದರು ಗಂಡಸರೇ ಅಲ್ಲ ಎಂದು ವಾಗ್ದಾಳಿ ನಡೆಸಿದರು. ಮುದ್ದನಗೌಡರು ರೈತರ ಸಮಸ್ಯೆ ಬಗ್ಗೆ ಮತ್ತೆ ಅಡಿಕೆ ಬಗ್ಗೆ, ಕೊಬ್ಬರಿ ಬಗ್ಗೆ, ಅನೇಕ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಅನೇಕ ಸಮಸ್ಯೆಗಳಿಗೆ ಉತ್ತರ ಪಡ್ಕೊಂಡು ರಾಜ್ಯದ ಜನತೆಗೆ, ಕ್ಷೇತ್ರದ ಜನತೆಗೆ ಕೆಲಸ ಮಾಡಿದ್ದಾರೆ. ಸಜ್ಜನಿಕೆ ಉಳ್ಳಂತವರು. ಇಸ್ರೋ ಸಂಸ್ಥೆಯಿಂದ ನಮ್ಮ ಏನು HMT ಹೋಗ್ತಾ ಇತ್ತಲ್ಲ ಅದನ್ನು ಉಳಿಸ್ಕೊಟ್ಟಿರೋದು ಅವರೇ. ಇವತ್ತು ಇಸ್ರೋಗೆ ಹಸ್ತಾಂತರ ಮಾಡಿಸ್ಕೊಟ್ರು. ಜೊತೆಗೆ ಅವರು ಇದು HALದ ಕೆಲಸನೂ ಅಷ್ಟೇ ಮುಂಚೂಣಿಯಲ್ಲಿ ಮಾಡೋರು. ಆಮೇಲೆ ನಮ್ಮ ಏನು ಹೈವೇ ಇದೆ 206 ಆ ಹೈವೇ ಕೆಲಸವನ್ನು ಅತಿ ಅವ್ರ ಕಾಲದಲ್ಲೇ ಆ ಕಾರ್ಯಕ್ರಮಗಳೆಲ್ಲ ಆಗಿ ಹೆಚ್ಚಿನದಾಗಿ ಅವರು ನಮ್ಮ ಏನು ಲೋಕಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಈ ಸರಿ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ನಾವು ಹಿಂದೂ ಮುಸ್ಲಿಂ ಎಲ್ಲ ಅಣ್ತಂದರಂಗಿದ್ದೀವಿ, ಅಂಥ ಸಮಾಜದ ಮೇಲೆ ತಪ್ಪಂಬಂದು ನಮಗೆ ಜಾತಿ ರಾಜಕಾರಣ ಮಾಡಿ ನಮ್ಮ ಹಿಂದೂ ಮತ್ತು ಮುಸ್ಲಿಮ್ಗೆ ಬೇರೆ ಬೇರೆ ಮಾಡೋಕ್ಕೆ ಈ ಥರ ಹೊರಟವ್ರೆ, ಅದಕ್ಕೆ ಅದು ಆ BJP ಪಕ್ಷಕ್ಕೆ ನಾವು ಯಾವ ಕಾರಣಕ್ಕೂ ನಾವು ಓಟಾಗಲ್ಲ.